ದಿಸ್ ಇಸ್ ದ ಫ್ಯಾಕ್ಟ್. ಇದೊಂದು ವಿಶೇಷ ಮತ್ತೆ ವಿಚಿತ್ರವಾದ ಸನ್ನಿವೇಶ ಅಂತ ಅನ್ಬೋದು. ನೀವು ಎಲ್ಲಿ ಯಾರ ಜೊತೆ ನೀವು ಒಂದು ಫೈಟ್ ಮಾಡಿದ್ರು, ಹೋರಾಟ ಮಾಡಿದ್ರು, ಅವ್ರ ಜೊತೆಲ್ಲೇ ಮೈತ್ರಿ ಮಾಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಏನಾಗುತ್ತೋ ಗೊತ್ತಿಲ್ಲ. ನಿಮಗೆ ಟಿಕೆಟ್ ಕೊಡ್ಬೋದು, ಅವ್ರಿಗೆ ಟಿಕೆಟ್ ಕೊಡ್ಬೋದು. ಒಂದ್ ವೇಳೆ ಅವ್ರಿಗೆ ಕೊಟ್ರೆ ಅವತ್ತು ನೀವು ಯಾವ ರೀತಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅಥವಾ ನಿಮಗೆ ಕೊಟ್ರೆ ಅವ್ರನ್ನ ಹೆಂಗೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀರಾ? ನೋಡಿ, ಅದೆಲ್ಲ ದೊಡ್ಡ ದೊಡ್ಡ ನಿರ್ಧಾರಗಳು, ಮೈತ್ರಿ ಅಥವಾ ಅವ್ರು ಯಾವ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾನು ಅದರ ಬಗ್ಗೆ ಹೆಚ್ಚಾಗಿ ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನನ್ನ ಇಂಟ್ರೆಸ್ಟು, ನನ್ನ ಫೋಕಸ್ ಏನಿದ್ರೂ ನನ್ನ ಜಿಲ್ಲೆ, ನನ್ನ ಕಾನ್ಸ್ಟಿಟ್ಯೂನ್ಸಿ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಈ 5 ವರ್ಷಗಳಲ್ಲಿ. ನನ್ನ ರೆಕಾರ್ಡ್ ನಿಮ್ಮ ಮುಂದೆ ಇದೆ. ಪಾರ್ಲಿಮೆಂಟಲ್ಲಿರ್ಬೋದು ಅಥವಾ ನನ್ನ ಕಾನ್ಸ್ಟಿಟ್ಯೂನ್ಸಿಲಿರ್ಬೋದು, ಸೆಂಟ್ರಲ್ ಸ್ಕೀಮ್ಸ್ನ ಇಂಪ್ಲಿಮೆಂಟ್ ಮಾಡಿಸೋದ್ರಲ್ಲಿರ್ಬೋದು, ದಿಶಾಸಭೆಗಳು ನಡೆಸೋದ್ರಿ ಇರ್ಬೋದು, ಅಥವಾ ಎಂ ಪಿ ಲಾಡ್ಸ್ನ ಬಡಿಸೋದ್ರಲ್ಲಿರ್ಬೋದು, ಎಲ್ಲೂ ನಾನು ಯಾವ ಫಸ್ಟ್ ಟೈಮು ಎಂ ಪಿ ಥರ ನಾನು ನನ್ನ ರೆಕಾರ್ಡ್ ಇಲ್ಲ. ಎಲ್ಲರೂ ಜೊತೇಲಿ ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಎಂ ಪಿ ಇದ್ದಾರೋ ಅವ್ರ ಹಾಗೇ ನಾನು ನನ್ನ ಕೆಲಸ ಮಾಡಿ ನಾನು ಪ್ರೂವ್ ಮಾಡಿದ್ದೀನಿ. ಪ್ಲಸ್ ಎಲ್ಲೂ ನನ್ನ ಬಗ್ಗೆ ಒಂದು ಒಂದು ಕಪ್ಪು ಚುಕ್ಕಿ ಅಥವಾ ಒಂದು ಬೇರೆ ರೀತಿಯ ಮಾತುಗಳು ಎಲ್ಲೂ ನೀವು ಕೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಮೈ ರೆಕಾರ್ಡ್ ಇಸ್ ಬ್ಲೆಮಿಷ್ಲೆಸ್. ಒಂದೇ ಒಂದು ಕಳಂಕ ಕಪ್ಪು ಚುಕ್ಕಿ ನನ್ನ ಬಗ್ಗೆ ಇಲ್ಲ. ನಾನು ಪಾರ್ಲಿಮೆಂಟಲ್ಲಿ ಮಾತಾಡಿರೋ ಟಾಪಿಕ್ಸು ಅದು ಎಲ್ರಿಗೂ ಗೊತ್ತಿದೆ. ಇವಿಷ್ಟೂ ನನ್ನ ಪ್ರಕಾರ ಖಂಡಿತ ಬಿ ಜೆ ಪಿ ಪಕ್ಷಕ್ಕೂ ಗೊತ್ತಿದೆ. ಅವ್ರಿಗೂ ಇದೊಂದು ಪ್ಲಸ್ ಪಾಯಿಂಟ್, ಒಂದು ಎಸೆಟ್ ಆಗಿ ಇರುತ್ತೆ ಹೊರತು ಇನ್ನೇನೂ ಇಲ್ಲ. ಇಂಥ ಒಂದು ವಾತಾವರಣದಲ್ಲಿ ನನಗೆ ಅನಿಸುತ್ತೆ ಬಿ ಜೆ ಪಿನೇ ಮಂಡ್ಯ ಸೀಟು ಉಳಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಹೈಕಮಾಂಡಲ್ಲೂ ಒಳ್ಳೆ ಒಡನಾಟ ಇದೆ, ಎಲ್ಲರೂ ನನ್ನ ಬಗ್ಗೆ ತುಂಬ ಗೌರವದಿಂದ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ಈವರೆಗೂ ನನ್ನ ಒಂದು ಇಂಟ್ರ್ಯಾಕ್ಷನಲ್ಲಿ. ಸೊ ಹಾಗಾಗಿ ಐ ಹ್ಯಾವ್ ನೋ, ಈ ಟೈಮಲ್ಲಿ ನಮ್ಗೆ ಯಾವುದೇ ಒಂದು ಒಂದು ಸೂಚನೆ ಬರದೇ ಇರೋವರೆಗೂ ನನಗೆ ಈ ಒಂದು ವಿಷಯದಲ್ಲಿ ಡೌಟ್ ಏನಿಲ್ಲ. ಐ ಆಮ್ ಕಾನ್ಫಿಡೆಂಟ್ ಬಿ ಜೆ ಪಿ ಖಂಡಿತ ಮಂಡ್ಯವನ್ನು ಉಳಿಸ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡ್ತಾರೆ ಅನ್ನೋವಂಥ ಕಾನ್ಫಿಡೆನ್ಸ್ ಅಂತೂ ನನಗಿದೆ. ನಾನು ಅವಕಾಶ ಸಿಕ್ಕರೆ ನಾನು ಸುಮಲತ ಅವ್ರ ಜೊತೆ ಮಾತಾಡ್ತೀನಿ, ನಾನೇ ಹೋಗಿ ಮಾತಾಡ್ತೀನಿ, ಅವರೇ ನಮ್ಮ ಶತ್ರುಗಳು ಅನ್ನೋ ರೀತಿಯಲ್ಲಿ ಸಾಫ್ಟಾಗಿ ಕೂಡ ಮಾತಾಡ್ತಾ ಇದ್ದಾರೆ. ಅಲ್ಲ, ಸಿ ಯಾರು ಯಾರನ್ನು ಬೇಕಾದರೂ ಮೀಟ್ ಮಾಡೋದು ಅದು ಬೇರೆ ವಿಚಾರ. ನನಗೇನು ಅಬ್ಜೆಕ್ಷನ್ ಇಲ್ಲ. ಕುಮಾರಸ್ವಾಮಿ ಅವರು ಬಂದು ನನ್ನನ್ನು ಮೀಟ್ ಮಾಡಬೇಕು ಅಂದರೆ ಅದೊಂದು ಕಟಸಿ ವಿಸಿಟ್ ಆಗುತ್ತೆ. ಖಂಡಿತ ನಾನು ಅದನ್ನು ಗೌರವಿಸ್ತೀನಿ. ನಾನು ಅದಕ್ಕೇನು ನೆಗೆಟಿವ್ ಕಮೆಂಟ್ ಏನೋ ನಾನು ಮಾಡೋಕ್ಕೆ ಹೋಗಲ್ಲ. ಆದರೆ ನಾನು ಹೇಳ್ದಂಗೆ ನನ್ನ ಇಂಟ್ರೆಸ್ಟು, ನನ್ನ ವಿಚಾರ ಏನಿದ್ರೂ ಮಂಡ್ಯ. ಈ ನೋಡಿ, ನಾನು ಏನಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಮ ಮೀಡಿಯಾದಲ್ಲೇ ಸಾಕಷ್ಟು ಬಾರಿ ನೀವು ಹಾಕಿದ್ದೀರಾ ಸುಮಲತಾ ಅವ್ರು ಇಲ್ಲಿ ನಿಲ್ತಾರಾ, ಬೆಂಗಳೂರಲ್ಲಿ ನಿಲ್ತಾರಾ, ಇನ್ನೊಂದು ಕಡೆ ನಿಲ್ತಾರಾ, ರಾಜ್ಯಸಭೆಗೆ ಹೋಗ್ತಾರಾ, ಇನ್ನೊಂದು ಈ ಥರ ಇದೆ. ಬಟ್ ನಾನು ಪದೇ ಪದೇ ಒಂದೇ ವಿಷಯ ಹೇಳಿದ್ದೀನಿ, ನಾನು ರಾಜಕೀಯಕ್ಕೆ ಬಂದಿರೋದೇ ಮಂಡ್ಯ. ನನಗನ್ಸುತ್ತೆ 4 ಬಾರಿ ಎಲೆಕ್ಷನಲ್ಲಿ ಅಂಬರೀಷ್ ಅವರಲ್ಲಿ ತುಂಬ ಒಂದು ಟ್ರೆಮೆಂಡಸ್ ಒಂದು ವೋಟ್ಸ್ ಮಾರ್ಜಿನಲ್ಲಿ ಗೆದ್ದು ಬಂದವರು. ಹಾಗೆ ನನ್ನ ವಿಚಾರಕ್ಕೆ ಬಂದರೆ ಇದು 5ನೇ ಎಲೆಕ್ಷನ್ ಅಂತ ಹೇಳಬೇಕು. ಅದರಲ್ಲೂ ಒಂದು ಇಂಡಿಪೆಂಡೆಂಟ್ ಆಗಿ ನನ್ನ ಮಂಡ್ಯ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ರು, 7.5 ಲ್ಯಾಕ್ಸ್ ವೋಟ್ಸ್ ನಾನು ಫಸ್ಟ್ ಟೈಮ್ ನಿಂತ್ಕೊಂಡು ವಿತೌಟ್ ಅ ಪಾರ್ಟಿ ಸಿಂಬಲ್ ಗೆದ್ದು ಬಂದವಳು ನಾನು. ಅಂಥ ಒಂದು ಅಭಿಮಾನ ಪ್ರೀತಿ ಸಿಕ್ಕಿದ ಕಡೆ ಬಿಟ್ಟು ನಾನು ಇನ್ನೊಂದು ಕಡೆ ಹೋಗ್ತೀನಿ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ದಟ್ ಇಸ್ ಮೀನಿಂಗ್ಲೆಸ್. ನನಗದು ಬೇಕಾಗೂ ಇಲ್ಲ. ನಾನು ನಿಂತರೆ ಮಂಡ್ಯದಲ್ಲೇ ನಿಂತ್ಕೋಬೇಕು. ಬೇರೆ ಕಡೆ ನಿಂತ್ಕೊಳ್ಳೋಕ್ಕೆ ನನಗೆ ರಾಜಕೀಯನೇ ಬೇಕಾಗಿಲ್ಲ. ವೈ ಶುಡ್ ಐ ಬಾದರ್? ರಾಜಕೀಯದಲ್ಲಿ ಇರಲೇಬೇಕು ಅಂತ ನನಗೇನು ಅನಿವಾರ್ಯತೆ ಏನಿಲ್ಲ ಇವತ್ತಿನ ದಿನಕ್ಕೂ. ಬಟ್ ಆದ್ರೂ ನನ್ನ ಪರ್ಸ್ನಲ್ ಇದು ನಾನು ಹೇಳಬೇಕು ಅಂದರೆ ನನಗೇನು ಅನಿಸುತ್ತೆ, ಅಂಬರೀಷ್ ಅವರು ಹೋಗ್ತಾ ನನಗೂ ಒಂದು ಜವಾಬ್ದಾರಿನ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಮಂಡ್ಯ ಜನ ನನ್ನ ಅಷ್ಟು ಒತ್ತಾಯ ಮಾಡಿ ನೀವೇ ನಿಂತ್ಕೋಬೇಕು ಅಂತ ನನ್ನ ಗೆಲ್ಲಿಸಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕು ಅನ್ನೋದೊಂದು ಆಸೆ ನನಗಿದೆ. ಅದು ಆ ಅಂಬರೀಷ್ ಅವರ ಕನಸುಗಳು ಏನಿದೆ ಅದನ್ನು ನಾನು ಪೂರೈಸಬೇಕು. ಅವ್ರು ಬಿಟ್ಟೋಗಿರೋ ಕನಸುಗಳನ್ನು ನಾನು ಪೂರೈಸಬೇಕು. ಅವ್ರ ಲೆಗಸಿ ಏನಿದೆ ಅದನ್ನು ನಾನು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅನ್ನೋದು ಒಂದೇ ಒಂದು ಆಸೆ ನನಗೆ. ಅದು ಬಿಟ್ಟರೆ ನನಗೆ ಪೊಲಿಟಿಕಲಿ ಏನೇನೋ ಆಗಬೇಕು ಅನ್ನೋ ಆಸೆ ನನಗಿಲ್ಲ. ಈ ಮೊದಲೇ ಇದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ತಿತ್ತು. ನಾನೇ ಆಸೆ ಪಟ್ಟು ಮಾಡೋದಾದರೆ ಈ ಹೊತ್ತಿಗೆ ಏನೇನು ಆಗ್ತಿತ್ತು ಅನ್ನೋದು ನಾನು ಇಲ್ಲಿ ಹೇಳಬೇಕು ಅಂತಿಲ್ಲ. ಆದರೆ ಐ ವಾಂಟ್ ಟು
ಪರ್ಟಿಕ್ಯುಲರ್ಲಿ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಖಂಡಿತ ನನಗೆ BJP ಮಂಡ್ಯದಲ್ಲಿ ಸೀಟು ಅವರೇ ರಿಟೈನ್ ಮಾಡ್ತಾರೆ, ನನಗೆ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಇವತ್ತಿದೆ. ನಾನು ಈ ಕಾನ್ಫಿಡೆನ್ಸ್ ಏನೋ ಅಹಂಕಾರದಿಂದ ಹೇಳ್ತಾ ಇಲ್ಲ, ಬಿಕಾಸ್ ನಾನು ಮಾಡಿದ ಕೆಲಸ ಆ ಥರ ಇದೆ, ನಾನು ಮುಳ್ಸ್ಕೊಂಡಿರೋ ಗೌರವನೂ ಅದೇ ಥರ ಗೌರವದಿಂದಾನೇ ನಾನು ನಡ್ಕೊಂಡು ಬಂದಿದ್ದೀನಿ ಈ ಇಷ್ಟು ವರ್ಷಗಳೂ. ಮುಂದೆ ಅದನ್ನು ಅವ್ರು ಗುರುತಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಅದಕ್ಕೆ ನಾನು ಪ್ರೆಸ್ಸಲ್ಲಿ ಇಷ್ಟು ದಿನಾನು ಮಂಡ್ಯದಲ್ಲೂ ನಾನು ಹೇಳಬೇಕಾದ್ರೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ನನಗೇನು ಟೆನ್ಷನ್ ಇಲ್ಲ. ನೀವು ಯಾಕೆ ಇಷ್ಟು ಟೆನ್ಷನ್ ಪಡ್ತಾ ಇದ್ದೀರಾ? ಐ ಆಮ್ ವೆರಿ ಕೂಲ್ ಬಿಕಾಸ್ ಐ ಆಮ್ ಕಾನ್ಫಿಡೆಂಟ್ ಅಷ್ಟೇ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವಿಟೀಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.